ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ. ತುಂಬಾ ಕನಸುಗಳು ಕಂಡಿದ್ಲಣ್ಣ. ಈ ಊರಿಗೆ ಬಾಯಿ ಮಾತ್ರ ಇರುತ್ತೆ, ಕಿವಿ ಕೇಳಿಸಲ್ಲ. ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಸಮುದ್ರನಿಗೆ ವಿಷಪ್ರಾಶನ ಆಗಿತ್ತಲ್ಲ. ಹೌದು ಗುರುಗಳೇ, ಮಂಜುನಾಥನ ಪ್ರಸಾದಕ್ಕೆ ವಿಷಪ್ರಾಶನ ಮಾಡಿದ ಘೋರ ಅಪರಾಧ ನಡೆದು ಹೋಗಿದೆ. ಅದರಿಂದ ಸಮುದ್ರ ಬದುಕಿದ್ದೇ ಹೆಚ್ಚು. ಆ ಪ್ರಸಾದದಲ್ಲಿ ನೇತ್ರಾವತಿನೇ ವಿಷ ಬೆರೆಸಿದಾಳೆ ಅಂತ ಕಂಪ್ಲೇಂಟು ಆಗಿತ್ತು. ದೇವ್ರ ದಯದಿಂದ ಅವನು ಉಳ್ಕೊಂಡ. ನೇತ್ರಾವತಿ ನಿರಪರಾಧಿ ಅನ್ನೋದನ್ನ ರೂಪಿಸ್ಬಿಟ್ಟ. ಆ ಅಪರಾಧಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಅಪರಾಧಿ ಮತ್ತೆ ಸಮುದ್ರ ಕಾಣೆಯಾದ. ಮರೆಮಾಚೋ ನಾಟಕನೂ ನಡೀತು. ಕಣ್ಣು ಮುಚ್ಚಿದರೆ ಕತ್ತಲು, ಕಣ್ಣು ಬಿಟ್ಟರೆ ಬೆಳಕು. ಬೆಳಕಿನಲ್ಲಿ ಕಣ್ಣು ಮುಂದೆ ಇದ್ದವರನ್ನ ಕತ್ತಲಲ್ಲಿ ಇದ್ದಿದ್ದರು ಅನ್ನುವುದಕ್ಕಿಂತ ಅವನೇ ಅಲ್ಲಿ ಇರಬೇಕಿತ್ತು ಅಂತ ಬರುತ್ತಿದೆ. ಅವನ ಮದುವೆನೂ ನಿಂತು ಹೋಗಿದೆ. ಅದು ಎರಡು ಹೃದಯಗಳ ಬೆಸೆದು ನಡೆಯುವ ಮದುವೆ, ಅಂದರೆ ಪ್ರೇಮ ವಿವಾಹ. ಹೌದು ಗುರುಗಳೇ, ನಮ್ಮ ಸಮುದ್ರನಿಗೆ ನೇತ್ರಾವತಿನ ಮದುವೆ ಮಾಡಿಕೊಂಡು ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಬಹಳ ಪ್ರಯತ್ನ ಮಾಡ್ತಿದ್ದೀನಿ. ಆದರೆ ಅದು ಸಾಧ್ಯನೇ ಆಗ್ತಾ ಇಲ್ಲ. ಮದುವೆ ವಿಷಯ ಬಂದಾಗಲೆಲ್ಲ ಏನೋ ಅಡೆತಡೆಗಳು, ಸಮುದ್ರನಿಗೆ ಕಷ್ಟಗಳು, ನಮಗೆಲ್ಲ ಸಂಕಟ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕಣ್ಣು ಮುಚ್ಚೋದ್ರೊಳಗೆ ಸಮುದ್ರನ ಮದುವೆ ನೋಡಬೇಕು ಅಂತ ಆಸೆ. ಎಲ್ಲಿ ಹಾಗೆ ಕಣ್ಣು ಮುಚ್ಕೊಂಡು ಬಿಡ್ತೀನೋ ಅಂತ ಯೋಚನೆ ಆಗ್ತಾ ಇದೆ. ಅಜ್ಜಿ ಅಳ್ಬೇಡಿ. ಅಜ್ಜಿ ಅಳಬೇಡ ತಾಯಿ. ಈ ಜಗತ್ತು ದೇವರ ಸೃಷ್ಟಿ. ಎಲ್ಲರ ಆಟಕ್ಕಿಂತ ದೇವರ ಆಟನೇ ಗೆಲ್ಲುವುದು. ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಮನುಷ್ಯನ ಬದುಕಿನಲ್ಲಿ ಏನೇ ನಡಿಬೇಕಾದರೂ ಒಂದು ಕಾರಣ ಕಾರ್ಯ ಅನ್ನೋದು ಇದ್ದೇ ಇರುತ್ತೆ. ಮೋಹಕ್ಕೂ ಇದೆ, ಮೋಸಕ್ಕೂ ಇದೆ. ಒಳ್ಳೆಯದು ಕೆಟ್ಟದ್ದು ಎಲ್ಲಕ್ಕೂ ಕಾರಣ ಕಾರ್ಯ ಇದ್ದೇ ಇದೆ. ಸ್ವಲ್ಪ ಬಿಡಿಸಿ ಹೇಳಿ ಗುರುಗಳೇ. ಹೇಳ್ತೀನಮ್ಮ. ಅದಕ್ಕೂ ಮೊದಲು ಸಮುದ್ರನ ಬಾಳ್ವೆಯಲ್ಲಿ ಸಮಭಾಗನ ಹಂಚ್ಕೊಳ್ಳಕ್ಕೆ ಬರಬೇಕಾಗಿರೋ ನೇತ್ರಾವತಿ ಬಗ್ಗೆನೂ ಕೇಳಬೇಕಲ್ಲ. ಏನಮ್ಮ ನಿನ್ನ ಸಮಸ್ಯೆ? ಅದು ಅದು ಅಪ್ಪ ಗಟ್ಟಿಯಾಗಿ ಕೂಗಿ ಕರೆದ್ರೆ ಬರ್ತಾರಲ್ಲಮ್ಮ. ಏನ್ ಹೇಳ್ತಿದ್ದೀರಾ ಗುರುಗಳೇ? ಅಂದ್ರೆ ನಿಮ್ಮ ತಂದೆ ಇನ್ನೂ ಜೀವಂತವಾಗಿದ್ದಾರೆ. ಆದರೆ ಅವರು ನಿಮ್ಮ ಹತ್ತಿರ ಬರೋದಕ್ಕೆ ದಾರಿ ಕಾಣಿಸ್ತಿಲ್ಲ. ಅಷ್ಟ ದಿಗ್ಬಂಧನದಲ್ಲಿದ್ದಾರೆ. ನಿಮ್ಮನ್ನು ಸೇರುವ ಎಲ್ಲ ದಾರಿಗಳನ್ನು ಅವನ ಕಣ್ಣಿಂದ ಮರೆಮಾಚಿದ್ದಾರೆ. ಯಾರು ಗುರುಗಳೇ? ಯಾರು ಯಾಕೆ ಇದನ್ನ ತಿಳ್ಕೋಬೇಕು ಅಂತಲೇ ಬಂದಿದ್ದೀಯಲ್ಲ ನೇತ್ರಾವತಿ. ನನ್ನ ತಂದೆ ಬಗ್ಗೆ ನನಗೆಲ್ಲ ತಿಳ್ಕೋಬೇಕು. ಅವರಮ್ಮನ ತುಂಬಾ ಪ್ರೀತಿ ಮಾಡ್ತಿದ್ರು ಗುರುಗಳೇ. ಅಂಥವ್ರು ನಮ್ಮಿಂದ ಯಾಕೆ ದೂರ ಇದ್ದಾರೆ? ಅವ್ರಿವಾಗ ಎಲ್ಲಿದ್ದಾರೆ? ಅವ್ರಿರೋ ಜಾಗ ಯಾವ್ದು ಗುರುಗಳೇ? ದಯವಿಟ್ಟು ಹೇಳಿ. ದೇವರು ಪ್ರತಿ ಜೀವಿಗಳಿಗೂ ಕೊಟ್ಟ ದೊಡ್ಡ ವರ ಪ್ರೀತಿ. ಮನುಷ್ಯ ಸಂಬಂಧಗಳನ್ನ ಪ್ರೀತಿ ಮಾಡಿದರೆ ಅಲ್ಲಿ ಸ್ವರ್ಗನೇ ಸೃಷ್ಟಿಯಾಗುತ್ತೆ. ಅದೇ ಮನುಷ್ಯ ವಸ್ತುಗಳನ್ನ ಪ್ರೀತಿ ಮಾಡೋದು ಶುರು ಮಾಡಿದ್ರೆ ಒಂದು ಪಾತಕ ಲೋಕನೇ ಸೃಷ್ಟಿಯಾಗುತ್ತೆ. ಇಲ್ಲ, ನನ್ನ ತಂದೆ ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಹೇಳಿ ಗುರುಗಳೇ. ನಿಮ್ಮನ್ನ ಕಾಣೋದಕ್ಕೆ ನಿಮ್ಮ ಹಾಗೆಯೇ ಹಂಬಲಿಸ್ತಿದ್ದಾರೆ. ದಿಕ್ಕೇ ಇಲ್ಲದ ದಿಕ್ಕಲ್ಲಿ ದಿಕ್ಕಾಪಾಲಾಗಿದ್ದಾರೆ. ಹೀಗೆಲ್ಲ ಯಾಕೆ ಆಗ್ತದೆ ಗುರುಗಳೇ?
ನನ್ನ ತಂದೆ ತುಂಬಾ ಒಳ್ಳೆಯವರಂತೆ. ಅವ್ರು ಯಾರಿಗೂ ಯಾವತ್ತೂ ಅನ್ಯಾಯ ಮಾಡ್ದವರಲ್ಲ. ಇದಕ್ಕೆಲ್ಲ ಕಾರಣ ಏನು ಗುರುಗಳೇ? ನಾವು ಅನ್ಯಾಯ ಮಾಡದೇ ಇದ್ರು ನಮಗೆ ಅನ್ಯಾಯ ಮಾಡೋರು ಇದ್ದೇ ಇರ್ತಾರಲ್ಲ ಅಮ್ಮ. ಅದಕ್ಕೊಂದು ಕಾರಣ ಪ್ರತಿಫಲ ಇರಲೇಬೇಕಲ್ಲ. ಅದನ್ನೇ ನಿಮ್ಮ ತಂದೆ ಅನುಭವಿಸ್ತಿರೋದು. ಇದಕ್ಕೆಲ್ಲ ಉತ್ತರನೇ ಇಲ್ವಾ? ಹಾಗಾದ್ರೆ ಸಿಗುತ್ತೆ. ಎಲ್ಲ ತೊಂದರೆಗಳಿಗೂ ಎಲ್ಲ ಅಡಚಣೆಗಳಿಗೂ ಇಲ್ಲೇ ಈಗಲೇ ಉತ್ತರ ಸಿಗುತ್ತೆ. ಅದರ ಹಿಂದೆ ಯಾರಿದ್ದಾರೆ ಅನ್ನೋದೂ ಗೊತ್ತಾಗುತ್ತೆ. ಓಂ ನಮಃ ಶಿವಾಯ. ಸಮಸ್ಯೆ ಇದೆ, ಗಂಭೀರವಾದ ಸಮಸ್ಯೆ ಇದೆ. ನಿಮ್ಮ ಎಲ್ಲ ಕಂಟಕಗಳಿಗೂ ಕಂಟಕ ಪ್ರಾಯವಾಗಿರುವ ಮಹಾಪಾಪ ನಡೆದೋಗಿದೆ. ಆ ಮಹಾಪಾಪನೇ ನಿಮ್ಮ ಎರಡೂ ಕುಟುಂಬಗಳಿಗೂ ಕಾಣ್ತಾ ಇರೋದು. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಇವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಕುಟುಂಬದಿಂದ ಇನ್ನೊಂದು ಹೆಣ್ಣಿನ ಕುಟುಂಬಕ್ಕೆ ಮಹಾ ಅನ್ಯಾಯ ಆಗಿದೆ. ಅದು ನಿಮ್ಮನ್ನ ಇಲ್ಲದಂತೆ ಕಾಡುತ್ತಿದೆ. ನಮ್ಮ ಕುಟುಂಬದಿಂದ ಅನ್ಯಾಯನಾ? ಹೌದು, ನಿಮ್ಮ ಕುಟುಂಬದಿಂದ ಹಾಲು ಹುಂಡದವರು 10 ಜನ ಆದರು. ನೋವು ತಿಂದವಳು ಒಂದು ಹೆಣ್ಣು ಮಗಳು. ಆ ಹೆಣ್ಣಿನ ಇಡೀ ಸಂಸಾರನೇ ನಾಶ ಆಗಿದೆ. ನಿಮ್ಮ ಕುಟುಂಬದವರು ಅವಳ ಜೀವನದಲ್ಲಿ ಇನ್ನಿಲ್ಲದ ಆಟ ಆಡಿದ್ದಾರೆ. ಆ ಹೆಣ್ಣಿನ ಶಾಪ ಇಡೀ ನಿಮ್ಮ ಕುಟುಂಬನೇ ನಾಶ ಮಾಡೋದಿಕ್ಕೆ ಕಾಯ್ತಿದೆ. ಇನ್ನೊಬ್ಬರ ಜೀವನದಲ್ಲಿ ಮೋಸ ಮಾಡೋದು, ಅನ್ಯಾಯ ಮಾಡೋದು ದೋಷಗಳೇ. ಇದಕ್ಕೆ ಪರಿಹಾರ ಯಾವುದೇ ಪೂಜೆ, ಪುರಸ್ಕಾರ, ಹೋಮ, ಅವನ ಮಹಾಗ್ರಂಥಗಳಲ್ಲೂ ಕೂಡ ಪರಿಹಾರ ಇಲ್ಲ. ಮನೆ ಹಿರಿಯರು ಮಾಡಿದ ಪುಣ್ಯ ಕಾರ್ಯಗಳು ಅವರ ಮಕ್ಕಳನ್ನು ಹೇಗೆ ಕಾಯಿತೋ, ಹಾಗೇನೆ ಅವರು ಮಾಡಿದ ಪಾಪಗಳು ಕೂಡ ಅವರ ಮಕ್ಕಳನ್ನು ಕಾಡುತ್ತೆ. ಈಗಾಗಿರೋದು ಇದೆ. ಮನೆಯ ಹಿರಿಮಗ ಸಮುದ್ರನಿಗೆ ಬಂದಿರೋ ಕಂಟಕಗಳು ಕೂಡ ಇದರಿಂದಲೇ ಈಗಲೂ ಅವನನ್ನ ಕಾಡ್ತಾ ಇದೆ. ಕಂಟಕ ಅವನ ಕಂಠದವರೆಗೂ ಬಂದಿದೆ. ಅದಕ್ಕೆ ನಿಮ್ಮ ಕುಲದೇವರ ಕಣ್ಣಲ್ಲಿ ನಿಮಗೆ ನೀರು ಕಂಡದ್ದು. ಇದು ಮಹಾ ಅನಾಹುತದ ಸೂಚನೆ. ಮಹಾ ಅನಾಹುತ ಅಂದ್ರೆ ಮರಣ, ಸರ್ವನಾಶದ ಸಂಕೇತ. ನೊಂದವರ ಕಣ್ಣೀರಿಗೆ ಶಾಪ ಆಗೋ ಶಕ್ತಿ ಇದೆ. ಆ ಶಾಪನೇ ಮಹಾಪಾಶ ಆಗಿ ಕೊರಳಿಗಾಗಿ ಕಾಯ್ತಿದೆ. ಅನ್ಯಾಯಕ್ಕೊಳಗಾಗಿರೋ ಕುಟುಂಬ ಯಾವುದು ಅಂತ ತಿಳ್ಕೋಬೋದ ಗುರುಗಳೇ? ನಾನವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊತೀನಿ. ನನ್ನ ಮೊಮ್ಮಗನ ಸಲುವಾಗಿ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಕಾಲಿಡದ ಮಾತ್ರಕ್ಕೆ ಕಾಲ ಬದಲಾಗೋದಿಲ್ಲ, ಕಾಲ ಹಿಂದಕ್ಕೂ ಹೋಗಲ್ಲ. ಅಂದ್ರೆ ಆ ಪಾಪಕ್ಕೆ ಪರಿಹಾರನೇ ಇಲ್ವಾ? ಪರಿಹಾರ ಇಲ್ಲದೆ ಇರೋ ಸಮಸ್ಯೆನೇ ಇಲ್ಲ. ಅಲ್ಲಿ ನಡೆದಿರೋದು ಮಹಾ ಅನ್ಯಾಯ. ಒಂದೇ ಮಾರ್ಗದಲ್ಲಿ ಪರಿಹಾರ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೊದಲಿಗೆ ದೈವ ಬಲ ನಮ್ಮ ಪರ ಇರಬೇಕು. ದೈವ ಶಕ್ತಿಯಿಂದ ನಾವು ಅದನ್ನು ಪರಿಹಾರ ಮಾಡಬಹುದು. ಅವನನ್ನು ಸಂತೃಪ್ತಿಗೊಳಿಸಬೇಕು, ಅವನ ಕರುಣೆಗೆ ಪಾತ್ರವಾಗಬೇಕು. ಆಗಲೇ ಈ ಸಮಸ್ಯೆಗೆ ಪರಿಹಾರ ಸಿಗೋದು. ಅದು ಹೇಗೆ ಅಂತ ನೀವೇ ದಾರಿ ತೋರಿಸ್ಬೇಕು ಗುರುಗಳೇ. ಪ್ರತಿ ವರ್ಷ ಶಿವರಾತ್ರಿನೂ ಅದ್ದೂರಿಯಿಂದ ಮಾಡ್ತಿದ್ವಿ. ನಿನ್ನೆ ಹೋದ ಶಿವರಾತ್ರಿಲಿ ನನಗೆ ಪೂಜೆ ಮಾಡೋಕ್ಕೂ ಆಗದೆ ಕೈ ಚೆಲ್ಲಿ ಕೂತ್ಬಿಟ್ವಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕಂಗಾಲಾಗಬೇಡ ತಾಯಿ, ಪರಿಹಾರ ಸಿಕ್ಕೇ ಸಿಗುತ್ತೆ.
ನಾವು ಮಾಡಿದ ಪಾಪಗಳು ನಮ್ಮ ಹೆಗಲ ಮೇಲಿದ್ದರೆ ನಾವು ಮಾಡಿದ ಪುಣ್ಯಗಳು ನಮ್ಮ ಶಿರದ ಮೇಲಿರುತ್ತೆ. ನಿಮ್ಮ ಕುಟುಂಬ ಮೊದಲಿನಿಂದ ದಾನ ಧರ್ಮ ಮಾಡಿಕೊಂಡು ಬಂದಿದೆ, ಅದರ ಪ್ರತಿಫಲ ಬರಲೇಬೇಕು. ಇದನ್ನು ಕಾಪಾಡೋದಕ್ಕೆ ಮೊದಲಿಗೆ ಮಾರ್ಗ ಯಾವುದು ಅಂತ ನೋಡೋಣ. ಓಂ ನಮ ಶಿವ, ಓಂ ನಮ ಶಿವ. ಸುಧೀ ಸಭೇ ಸವಿ ಓ ಪರಮೇಶ ಪರಾತ್ಮರ ಭೂತ ಪಿತಾ.